ಅಪ್ಡೇಟ್ ಕನ್ನಡ ನೋಡಲು ಈಗಲೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೂ ಬೆಲ್ ಕ್ಲಿಕ್ ಇದು ಫ್ರೀ ಕಲರ್ ಅಪ್ಪ ಎಲ್ಲರಿಗೂ ನಮಸ್ಕಾರ ಬಂದಿತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ಸ್ ಗಳು ಏನೇನಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕಡೆಗಡೆ ಕಾಣಿಸ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ನಾವು ಕೊಡುವಂತಹ ಇನ್ಫಾರ್ಮೇಷನ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಆದರೆ ದಯವಿಟ್ಟು ನಮ್ಮ ವಿಡಿಯೋಸ್ ಗಳಿಗೆ ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನ ನಮಗೆ ಕೊಡಿ ಸೊ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕರೋನಾ ಸೋಂಕು ಅಬ್ಬರ ಹೆಚ್ಚಾಗ್ತಾ ಇದೆ ಹೀಗಿದ್ರೂ ಕೂಡ ಸಾರ್ವಜನಿಕರು ಕರೋನಾದ ಬಗ್ಗೆ ಕ್ಯಾರೆ ಅಂತಲೂ ಹೇಳ್ತಾ ಇಲ್ಲ ಹೌದು ಎರಡನೇ ಅಲೆಯಿಂದ ಸೃಷ್ಟಿಯಾಗುವಂಥ ಒಂದು ಭೀಕರತೆಯ ಬಗ್ಗೆ ಈಗಾಗಲೇ ತಜ್ಞರು ಸರ್ಕಾರಕ್ಕೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಹಲವಾರು ನಿಯಮಗಳನ್ನು ಮಾಡ್ತಾ ಇದೆ ಆದರೂ ಕೂಡ ಅದನ್ನು ಸರಿಯಾಗಿ ಜಾರಿಗೊಳಿಸ್ತಾ ಇಲ್ಲ ನೆರೆ ರಾಜ್ಯಗಳ ರೀತಿಯಲ್ಲೇ ನಮ್ಮಲ್ಲೂ ಶಾಲಾ ಕಾಲೇಜುಗಳು ತರಗತಿಗಳಿಗೆ ತಾತ್ಕಾಲಿಕ ನಿರ್ಬಂಧ ಇರಬೇಕು ಅಂತ ಹೇಳಿದೆ ಜೊತೆಗೆ ಲಕ್ಷಾಂತರ ಜನ ಸೇರುವಂತಹ ಜಾತ್ರೆಗಳಾಗಿರ್ಬೋದು ಹಾಗೆಯೇ ಮಸೀದಿಗಳಲ್ಲಿನ ಸಾಮೂಹಿಕ ಪ್ರಾರ್ಥನೆಗಳಿಗೆ ಹೊಸ ಸಿನಿಮಾಗಳ ಪ್ರಮೋಷನ್ ಗಾಗಿ ನಡೆಯುವಂತಹ ರೋಡ್ ಶೋ ರಾಜಕೀಯ ಸಮಾವೇಶಗಳನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಅಂತ ಹೇಳಿ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಈ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಂದರೆ ಈ ಒಂದು ರಾಜ್ಯದಲ್ಲಿ ದೈನಂದಿನ ಸೋಂಕಿನ ಪ್ರಮಾಣ ಇಪ್ಪತ್ತೈದು ಸಾವಿರ ಮುಟ್ಟುವಂತಹ ದಿನ ತುಂಬ ದೂರ ಇಲ್ಲ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ ಆದರೂ ಕೂಡ ಸರ್ಕಾರ ಇಂತಹ ಕ್ರಮವನ್ನು ಇನ್ನೂ ಕೈಗೊಂಡಿಲ್ಲ ಇನ್ನು ಕರೋನಾ ನಿಯಂತ್ರಣಕ್ಕೆ ಹಲವು ಮಾರ್ಗಸೂಚಿನ ಪ್ರಕಟಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಸೋಲ್ತಾ ಇದೆ ಹೌದು ಅನ್ಯ ರಾಜ್ಯಗಳಿಂದ ಬರುವಂಥವರಿಗೆ ಏನೊಂದು ಕರೋನಾ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿಲ್ಲ ಅದು ಕೂಡ ಕೇರಳದಿಂದ ಬರುವವರಿಗೆ ಕಡ್ಡಾಯ ಮಾಡಿದ್ರು ಕೂಡ ಅದು ನಾಮಾವಸ್ಥೆಗೆ ಮಾತ್ರ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿದೆ ಸೊ ಇದೇ ರೀತಿ ನಡೆದ್ರೆ ಕೊರೋನಾದ ಭಯಂಕರ ರೂಪವನ್ನ ಇನ್ನೊಮ್ಮೆ ನೋಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಿದ್ದಾರೆ ಇನ್ನು ಕರೋನಾ ಸೋಂಕಿತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತೆಲಂಗಾಣ ಸರ್ಕಾರ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿದೆ ಅದರ ಜೊತೆಗೆ ಇಂತಹ ನಿರ್ಧಾರ ತೆಗೆದುಕೊಂಡಂತಹ ದೇಶದ ಹತ್ತನೇ ರಾಜ್ಯವಾಗಿ ಹೊರಹೊಮ್ಮಿದೆ ಅಂತ ಹೇಳಬಹುದು ಹೌದು ಇದುವರೆಗೂ ಕೂಡ ಮಹಾರಾಷ್ಟ ಮಧ್ಯಪ್ರದೇಶ ಛತ್ತೀಸ್ಗಢ ಪಂಜಾಬ್ ಉತ್ತರ ಪ್ರದೇಶ ತಮಿಳುನಾಡು ಪುದುಚೇರಿ ಗುಜರಾತ್ ಹಾಗೂ ಚಂಡೀಗಢದಲ್ಲಿ ಈಗಾಗಲೇ ಶಾಲೆಗಳನ್ನ ಮುಚ್ಚಲಾಗಿದೆ ಆಫ್ಲೈನ್ ತರಗತಿಗಳನ್ನು ನಡೆಸದಂತೆ ಸೂಚನೆಯನ್ನು ನೀಡಲಾಗಿದೆ ತೆಲಂಗಾಣದಲ್ಲಿ ವೈದ್ಯಕೀಯ ಕಾಲೇಜುಗಳನ್ನು ಹೊರತುಪಡಿಸ್ಬಿಟ್ಟು ಉಳಿದ ಎಲ್ಲಾ ಸರ್ಕಾರಿ ಹಾಗೆ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳು ಅಂತ ಹೇಳಿದ್ರೆ ಶಾಲೆಗಳಾಗಿರ್ಬೋದು ಕಾಲೇಜುಗಳು ಹಾಗೆ ಹಾಸ್ಟೆಲ್ಗಳು ಇವೆಲ್ಲವನ್ನು ಕೂಡ ಬುಧವಾರದಿಂದಲೇ ಮುಚ್ಚಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಜಾರಿ ಮಾಡಲಾಗಿದೆ ಕರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿ ಅಲ್ಲಿನ ಶಿಕ್ಷಣ ಸಚಿವ ಆಗಿರುವಂತಹ ಸಬಿತಾ ರೆಡ್ಡಿ ಅವರು ತಿಳಿಸಿದ್ದಾರೆ ದೇಶದಲ್ಲಿ ಮತ್ತೆ ಕರೋನಾ ಪ್ರಕರಣ ಹೆಚ್ಚಾಗ್ತಿವೆ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲೂ ಹೆಚ್ಚಿನ ಪ್ರಕರಣಗಳು ಈಗಾಗಲೇ ಕಂಡು ಇದೆ ಹೀಗಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಸೋಂಕು ದೃಢಪಡ್ತಾ ಇದೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶಿಕ್ಷಣ ಹಾಗೂ ಶಿಕ್ಷಣೇತರ ಚಟುವಟಿಕೆಗಳನ್ನು ನಡೆಸುವುದರಿಂದ ಅಪಾಯವಿದೆ ಎಂಬ ಕಾರಣಕ್ಕೆ ಶೈಕ್ಷಣಿಕ ಸಂಸ್ಥೆಗಳನ್ನು ಬಂದ್ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಆನ್ಲೈನ್ ಶಿಕ್ಷಣ ಮುಂದುವರಿಯಲಿದೆ ಅಂತ ಹೇಳಿ ವಿವರಣೆಯನ್ನ ನೀಡಿದ್ದಾರೆ ಸೊ ಅವರಿಗೆ ಆನ್ಲೈನ್ ಶಿಕ್ಷಣವನ್ನ ಮುಂದುವರಿಸ್ತಾರೆ ಆದ್ರೆ ಶಾಲಾ ಕಾಲೇಜುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಸೊ ಸ್ನೇಹಿತರೆ ಕರೋನಾ ಕಾರಣದಿಂದಾಗಿ ಶಾಲಾ ಕಾಲೇಜುಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡುವುದು ಸರಿನಾ ಅಥವಾ ತಪ್ಪ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ನಮಗೆ ಕಾಮೆಂಟ್ ನ ಮೂಲಕ ತಿಳಿಸಿಕೊಡಿ ಹಾಗೆಯೇ ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗುವುದನ್ನು ದಯವಿಟ್ಟು ಮರಿಬೇಡಿ ಹಾಗೇನೇ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಬೆಲ್ಲೈಕೋನ್ನು ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು